subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ವರ್ಮಿಸಿಲಿ ಪುಲಾವ್ ರೆಡಿಮೇಡ್ ಸಿಗುತ್ತಲ್ಲ ಎಮ್ ಟಿ ಆರ್ದು ರೋಸ್ಟೆಡ್ ಅದ್ರದ್ದು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ ಇವಾಗ 2 ಟೇಬಲ್ ಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕೊಂಡು ಅದು ಬಿಸಿ ಆಗುತ್ತೆ, ಅದಕ್ಕೆ ಸಿನಮನ್ 1 ಇಂಚ್ ಪೀಸ್ಗೊಂದು ಹಾಕ್ಕೊಳ್ಳಿ. ಹಾಗೆ ಅದು ಇದು ಅರಿ ಹುರಿತಾ ಇರಬೇಕಾದ್ರೆ 1 ಟೀ ಸ್ಪೂನ್ ಕ್ಯೂಮಿನ್ ಸೀಡ್ಸ್ ಅಂದರೆ ಜೀರಿಗೆ ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಕ್ರ್ಯಾಕಲ್ ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ ಕರಿ ಲೀವ್ಸ್ ಹಾಕ್ಕೊಳ್ಳಿ. ಹಾಗೆ 2/3 ಕಪ್ಪು ಸಪುರ ಕಟ್ಟದ ಮಾಡಿದಂತಹ ಆನಿಯನ್ ನೀರುಳ್ಳಿ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಹುರಿಲಿಕ್ಕೆ ಮತ್ತು ಆ ಡಿಶ್ಗೆ. ಹಾಗೆ 2 ಪಿಂಚು ಟರ್ಮರಿಕ್ ಪೌಡರ್ ಅರಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ಒಟ್ಟಿಗೆ ಹುರಿಯೋದು, ಮತ್ತು ಆನಿಯನ್ನ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಕರೆಕ್ಟಾಗಿ ಹುರ್ಕೊಳ್ಳಿ. ಈಗ ನೋಡಿ ಟ್ರಾನ್ಸ್ಲೂಸೆಂಟ್ ಆಗ್ತಾ ಬಂತು, ಈಗ ನೋಡಿ ಆಗಿದೆ. ನಾನು ಕ್ಯಾಶ್ಯೂಸ್ ಹಾಕೋಕ್ಕೆ ಮರ್ತು ಬಿಟ್ಟಿದ್ದೀನಿ, ಫಗಾಟನ್ ಟು ಪುಟ್ ಕ್ಯಾಶ್ಯೂಸ್. ಸೊ ಆ್ಯಡ್ ಕ್ಯಾಶ್ಯೂಸ್ ಮತ್ತು ಅದ್ರ ಜೊತೆಯೇ ಜಸ್ಟ್ ಫ್ರೈ ಇಟ್. ಈಗ 1/4 ಕಪ್ಪು ಚಾಪ್ ಮಾಡಿರೋಂಥ ಟೊಮೆಟೋಸ್ ಹಾಕ್ಕೊಳ್ಳಿ, ಮತ್ತು ಅದನ್ನು ಮಶಿ ಆಗೋ ತನಕ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಮಶಿ ಆಯಿತು, ಹೌದಾ? ಅದಕ್ಕೆ ಇವಾಗ 2 ಟೇಬಲ್ ಸ್ಪೂನು ಕಟ್ ಮಾಡಿದಂಥ ಬೀನ್ಸು, 2 ಟೀ ಸ್ಪೂನು ಸ್ವೀಟ್ ಕಾರ್ನ್ ಕರ್ನೆಲ್ಸು, ಮತ್ತು 2 ಟೇಬಲ್ ಸ್ಪೂನು ಗ್ರೀನ್ ಪೀಸು ನಾನು ಫ್ರೋಝನ್ ಹಾಕಿದ್ದೀನಿ, ಫ್ರೆಶ್ ಬೇಕಾದ್ರೆ ಹಾಕ್ಕೊಳ್ಳಿ. 1/4 ಕಪ್ಪು ಚಾಪ್ಡ್ ಕ್ಯಾರೆಟ್ಸು ಕಟ್ ಮಾಡಿರುವಂಥ ಕ್ಯಾರೆಟ್ಸು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀರುಳ್ಳಿ ಅದೆಲ್ಲ ಒಟ್ಟಿಗೆ ಕಂಬೈನ್ ಆಗೋ ತನಕ ಅದನ್ನು ಇದು ಮಾಡಿ, ಮತ್ತು ಅದಕ್ಕೆ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು 2 ನಿಮಿಷದ ತನಕ. ಈಗ ನೋಡಿ ಕವರ್ ಆ್ಯಂಡ್ ಕುಕ್ ಮಾಡಿ ಈಗ ತೆಗೆದುಬಿಟ್ಟು ಓಪನ್ ಮಾಡಿ ನೋಡಿ, ಚೆನ್ನಾಗಿ ಒಂದು ಸ್ಟಿರ್ ಕೊಡಿ ಅದಕ್ಕೆ, ಆಯ್ತಲ್ಲ. ಈಗ ಅದಕ್ಕೆ ಮಸಾಲೆ ಹಾಕ್ಬೇಕು ನಾವು. 2 ಏಲಕ್ಕಿನ ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ 2-3 ಕ್ಲೌಸ್ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ 2 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಐ ಮೀನ್ ಸ್ಪೈಸಿ ಇದೆ ಅದು ಸಾಕಾಗುತ್ತೆ. 2 ಟೀ ಸ್ಪೂನು ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳಿ, ಹಾಗೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಮತ್ತು ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿ 3-4 ಟೀ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿದ ಮಸಾಲೆನ ನಮ್ಮ ಇದಕ್ಕೆ ಹಾಕ್ಕೊಳ್ಳಿ, ಪ್ಯಾನಿಗೆ ಹಾಕ್ಕೊಳ್ಳಿ, ಮತ್ತು ಅದಕ್ಕೊಂದು ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ, ಕಂಬೈನ್ ಆಗೋ ತನಕ ಒಂದು ಸ್ಟೀರ್ ಕೊಡಿ. ಎಲ್ಲರ ರೊಟ್ಟಿಗೆ ಕಂಬೈನ್ ಆಗಲಿ, ಆಯ್ತು ನೋಡಿ. ಈಗ ಅದಕ್ಕೆ ಮಿಕ್ಸಿ ತೊಳೆದು ನೀರು ಸ್ವಲ್ಪ ಒಂದು 1/3 ಕಪ್ ಹಾಕ್ಕೊಳ್ಳಿ, ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಸ್ಟೀರ್ ಮಾಡಿಬಿಟ್ಟು, ಯಾಕಂದರೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕು. ಈಗ ನೋಡಿ ಪರ್ಫೆಕ್ಟಾಗಿದೆ, ಎಲ್ಲ ನೀರೆಲ್ಲ ಬಿಟ್ಟಿದೆ, ಹೌದಾ? ಈಗ ನಾನು ಯಾವ್ದು ಯೂಸ್ ಮಾಡಿದ್ದೀನಿ ವರ್ಮಿಸಿರಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಮ್ ಟಿ ಆರ್ದು ರೋಸ್ಟೆಡ್, ಅದು ರೋಸ್ಟ್ ಮಾಡೋ ಕೆಲಸ ಇಲ್ಲ. ಈಗ 1 ಕಪ್ ರೋಸ್ಟೆಡ್ ವರ್ಮಿಸಿರಿ ಹಾಕಿ ಅದಕ್ಕೆ, ಮತ್ತು ಕಂಬೈನ್ ಮಾಡಿ ಚೆನ್ನಾಗಿ ಎಲ್ಲದರಲ್ಲೂ ಒಟ್ಟಿಗೆ ಕಂಬೈನ್ ಮಾಡಿ. ಈಗ ಅದಕ್ಕೆ 1/2 ಕಪ್ಪು ಬಿಸಿ ನೀರು ಹಾಕಿ, ನಾನು ಕುದಿಯೋ ನೀರೇ ಹಾಕಿದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು 3-4 ನಿಮಿಷ ತನಕ ಚೆನ್ನಾಗಿ ಕುಕ್ ಮಾಡಿ, ಪೂರ್ತಿ ನೀರೆಲ್ಲ ಅಬ್ಸಾರ್ಬ್ ಆಗಿಬಿಡ್ಬೇಕು, ಫ್ಲೇವರ್ಸು ಅಬ್ಸಾರ್ಬ್ ಆಗಬೇಕು. ಯಾವಾಗ ನೋಡಿ ಚೆಕ್ ಮಾಡಿ ಆಫ್ಟರ್ 3-4 ಮಿನಿಟ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಹೌದಾ? ಈಗ ನಿಮಗೆ ಯಮ್ಮಿ ವರ್ಮಿಸಿಲಿ ಪುಲಾವ್ ರೆಡಿ ಆಯಿತು. ಇದನ್ನು ನೀವು ರಾಯತದ ಜೊತೆನೂ ಸವಿಬೋದು, ಆರ್ ಪ್ಲೇನ್ ಆಗೂ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬಚ್ಚೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.